ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೃಹಿಣಿ ಗೃಹಮಚ್ಚತೆಗೆ ನಿಮಗೆ ಎಲ್ಲ ಆತ್ಮೀಯ ಸ್ವಾಗತ. ಈ ದಿನ ನಮ್ಮೊಂದಿಗೆ ಮಾತುಕತೆಗೆ ಬಂದಿದ್ದಾರೆ ರುಕ್ಮಿಣಿ ಹಂಡೆ ಅವರು. ರುಕ್ಮಿಣಿಯವರೇ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ನಿಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ. ಶ್ರೀಮತಿ ರುಕ್ಮಿಣಿ ಹಂಡೆ ಅಂತ. ಈಗ ಸದ್ಯದಲ್ಲಿ ಉಡುಪಿಯಲ್ಲಿ ಇಲ್ಲಿ ಕುಂಜಿಬೆಟ್ಟಲ್ಲಿ ನಾನು ವಾಸ ಮಾಡ್ಕೊಂಡಿದ್ದೇನೆ. ಮತ್ತು ನಾನು ಬಾಲ್ಯದಿಂದಲೇ ಎಲ್ಲ ಈ ಒಂದು ಕಲೆಗಳ ಹರಿಕತೆ ಇಂಥ ಕಲೆಗಳಲ್ಲಿ ಆಸಕ್ತಿ ಉಳ್ಳವಳು. ಅದೇ ರೀತಿ ಮುಂದುವರ್ಕೊಂಡು ಹೋಗ್ತಾ ಇದ್ದೇನೆ. ಇನ್ನೇನು ಅಂತಂದರೆ 8ನೇ ವಯಸ್ಸಲ್ಲಿರುವ ಮೊದಲು ಅಂದರೆ ಬಾಲ್ಯದಲ್ಲಿ ಹಿರಿಯರ ಕಾರ್ಯಕ್ರಮಗಳನ್ನು, ಹರಿಕಥಾ ಕಾರ್ಯಕ್ರಮಗಳನ್ನಾಗಲಿ, ಯಕ್ಷಗಾನ, ನಾಟಕ ಇಂಥದನ್ನೆಲ್ಲ ಕೇಳಿ ಅದರಲ್ಲಿಯೇ ನನಗೆ ಆಸಕ್ತಿ ಉಳ್ಳವಳು ನಾನು ಬಾಲ್ಯದಲ್ಲೇ. ಆದರೆ ನನಗೂ ಒಂದು ಅವಕಾಶ ಸಿಗುತ್ತೆ, ಅವಕಾಶ ಸಿಗುತ್ತೆ ಅಂತ ಕಾಯ್ತಾ ಇದ್ದವಳು. ಮಾಡಬೇಕು ಅಂತ ಕುತೂಹಲ ಇತ್ತು. ಅದಕ್ಕೆ ಸರಿಯಾಗಿ ನಮ್ಮ ಅಜ್ಜನವರು ಶ್ರೀಪಾದ ದಾಸ ಹಂಡೆ, ಹಂಡೆ ಶ್ರೀಪಾದ ದಾಸ ಅವರು ಒಂದು ದಿನ, ಅದು 66ನೇ ಇಸವಿಯಲ್ಲಿ ವಿಜಯದಶಮಿ ದಿನ, ಕರೆದು ನನ್ನ ಮಗು ರುಕ್ಮಿಣಿ ನೀನು ಹರಿಕತೆ ಮಾಡ್ತೀಯಾ, ಹರಿಕತೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆಯಾ, ನಿನಗೆ ಆಸಕ್ತಿ ಇದೆಯಾ ಅಂತ ಕೇಳಿದರು. ಆಗ ಒಂದು ನನಗೆ ಸಂತೋಷ ಆಯಿತು ಅಂದರೆ, ಅಯ್ಯೋ ಏನೋ ಬಂಗಾರದ ಕಿರೀಟ ನನ್ನ ತಲೆ ಮೇಲೆ ತಂದು ಕೂರಿಸಿದ್ದಾರೆ ಅಂತ. ಅಂದರೆ ಪ್ರೋತ್ಸಾಹ ಕೊಡ್ತಾರೆ, ಹೇಳ್ಕೊಡ್ತಾರೆ, ಅಜ್ಜ ಹೇಳ್ಕೊಡ್ತಾರೆ ನನಗೆ ಅಂತ. ಹಾಗೆ ಅವರು ಪ್ರಾರಂಭ ಮಾಡಿದರು ನನ್ನ ವಿಜಯದಶಮಿ ದಿನ. ಅವರಂತ ಹೇಳಿ ನಾನು ನೀನು ಹರಿಕತೆ ಮಾಡೋದನ್ನು ನೋಡಬೇಕು ನಾನು ಅಂತ ಹೇಳ್ತಾ ಇದ್ರು. ಅಲ್ಲಿ ಅಜ್ಜ ನಾನು ಮಾಡ್ತೇನೆ ಖಂಡಿತ ಹೇಳ್ಕೊಡಿ ಪ್ರಾರಂಭ. ನಿಮ್ಮ ತಂದೆಯವರು ಕೂಡ ಇದನ್ನು ಮಾಡ್ತಾ ಇದ್ರ? ತಂದೆಯವರು, ತಂದೆಯ ತಂದೆ, ಅವರ ತಂದೆ, ಅವ್ರ ತಂದೆ, ಹೀಗೆ 8-7 ತಲೆಮಾರಿನಿಂದ ಬಂದಂತಹ ವಂಶದಾಸ ಪರಂಪರೆ ನಮ್ದು. ಮೊದಲನೆಯವರು ಗುಂಡಾಚಾರ್ಯರು, ಎರಡನೆಯವರು ಹನುಮಂತಾಚಾರ್ಯರು, ಮತ್ತೆ ಜಯಾಚಾರ್ಯರು, ಕೃಷ್ಣಾಚಾರ್ಯರು, ವೇದವ್ಯಾಸಾಚಾರ್ಯ ಹಂಡೆ ವೇದವ್ಯಾಸಾಚಾರ್ಯರು, ಹಂಡೆ ಶ್ರೀಪಾದ ದಾಸರು, ಹಂಡೆ ಗುರು ವೇದವ್ಯಾಸಾಚಾರ್ಯರು, ಹೀಗೆ 7 ತಲೆಮಾರುಗಳಿಂದ ಬಂದಂತ ಪರಂಪರೆ, ದಾಸ ಪರಂಪರೆ. ಅದು ಶಿಷ್ಯ ಯಾರು? ಜಗನ್ನಾಥ ದಾಸರು. ಗೊತ್ತಿರುವುದೇ ವಿಷಯ ಎಲ್ಲರಿಗೂ ಜಗನ್ನಾಥ ದಾಸರ ಬಗ್ಗೆ. ಅವರ ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ದಾಸ ಪರಂಪರೆ ನಮ್ದು. ಅದು ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಇಂಥ ಒಂದು ಒಂದು ಭಾಗ್ಯ ಸಿಗೋದು, ಯೋಗ ಸಿಗೋದು ಭಾರಿ ಕಡಿಮೆ. ನಿಮ್ಮ ಒಡ ಹುಟ್ಟಿದವರು ಎಷ್ಟು ಜನ ಇದ್ದಾರೆ? ಇನ್ನು ನಾನು ಮೊದಲನೆಯವಳು, ಮತ್ತೆ ನನ್ನ ನಂತರ 4 ಜನ ತಂಗಿಯರಿದ್ದಾರೆ, 3 ಜನ ತಮ್ಮಂದರಿದ್ದಾರೆ. ಅವ್ರು ಯಾರು ಈ ಒಂದು ಹರಿಕತೆ ದಾಸ ಪರಂಪರೆಯನ್ನ ಕಲೀಲಿಲ್ಲ? ಹರಿಕತೆ ಬಗ್ಗೆ ಅಷ್ಟೊಂದು ಅವರು ಒಲವು ತೋರಿಸ್ಲಿಲ್ಲ. ಬೇರೆ ಎಲ್ಲಾದ್ರಲ್ಲೂ ಇದ್ದಾರೆ, ಸಂಗೀತ ಹಾಡ್ತಾರೆ, ಕೆಲವೊಂದು ಒಬ್ರು ನೃತ್ಯ ಕೂಡ ಸ್ವಲ್ಪ ಏನೋ ಮಾಡಿದ್ದಾರೆ. ಆದ್ರೆ ಇದರಲ್ಲಿ ಅವರನ್ನು ತೊಡಗಿಸ್ಕೊಂಡ್ಬಿಟ್ರು. ಹಾಗಾಗಿ ಈ ಹರಿಕತೆ ವಿಷಯದಲ್ಲಿ ಯಾರಿಗೂ ಅಷ್ಟೊಂದು ಆಸಕ್ತಿ ತೋರಿಸ್ಲಿಲ್ಲ ಅವರು. ಹಾಗಾಗಿ ನಮ್ಮ ತಂದೆಯವರಿಗೆ, ಅಜ್ಜನವರಿಗೆ ನನಗೆ ಹರಿಕತೆ ಮುಂದುವರಿಸೋ ಹಾಗೆ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ಒಂದು ನನಗೆ ಬೇಸರ ಆಗಿದ್ದೇನು ಅಂದರೆ, ನಮ್ಮ ಅಜ್ಜ ಏನೋ ಪ್ರಾರಂಭ ಮಾಡಿದ್ರು ಹಂಡೆ ಶ್ರೀಪಾದ ದಾಸರು ವಿಜಯದಶಮಿಯಲ್ಲಿ. ಅವರು ಒಂದು 4 ದೇವರ ನಾಮಗಳನ್ನೆಲ್ಲ ಹೇಳಿಕೊಟ್ರು. ಮಗು ಇದನ್ನು ಚಂದದಲ್ಲಿ ಹೇಳ್ತಾ ಇದೆಯಾ, ಮಾಡಿ ತೋರಿಸಿ ಹರಿಕತೆ ಆಯ್ತಾ ಅಂತ ಹೀಗೆ ಭಾರಿ ಪ್ರೀತಿಯಿಂದ ಹೇಳ್ತಾರೆ. ನಾನಂದ್ರೆ ಭಾರಿ ಪ್ರೀತಿ ಅವರಿಗೆ, ನಮ್ಮ ಅಜ್ಜನಿಗೆ. ರಾತ್ರಿ ಮಾಡ್ಕೊಳ್ಳೋದು ಅವ್ರ ಜೊತೆಗೆ, ಹರಿಕತೆಗೆ ಹೋಗುವಾಗಲೂ ಎಲ್ಲಿ ತನಕ ಅಂದರೆ ಅವರಿಗೆ ಅವರಿಗೆ ನನ್ನನ್ನು ಎತ್ಕೊಂಡು ಹೋಗ್ತಾ ಇದ್ರು. ಅವ್ರದ್ದೆಲ್ಲಾದರೂ ಪ್ರವಚನ ಎಲ್ಲ ಇದ್ರೆ, ಅದು ಹರಿಕತೆ ಇದ್ರೂ ಕೂಡ ನನ್ನನ್ನು ಕರ್ಕೊಂಡು ಹೋಗೋದು. ನನಗೂ ಅಷ್ಟೇ, ಅವ್ರ ಹರಿಕತೆ ಎಲ್ಲ ಇದ್ರೆ ನಾನು ಮನೇಲಿ ಕೂತ್ಕೊಳ್ಳಿ ಕೇಳ್ತಾ ಇರಲಿಲ್ಲ, ಹೊರಟಾಯ್ ಬಾಲ್ಯದಲ್ಲೇ. ಹಾಗೆ ಅಜ್ಜನ ಹರಿಕತೆಯನ್ನು ಕೇಳಿದವಳು, ಬೇಕಷ್ಟು ಹರಿಕತೆಗಳು ಕೇಳಿ ಏನವ್ರದ್ದು, ಮತ್ತೆ ಪ್ರವಚನ ಅಂತ ಕೇಳಿ ಏನವ್ರದ್ದು, ಆ ರೀತಿಯಾಗಿ ಬಂದವಳು. ಮತ್ತೆ ತಂದೆಯವ್ರ ಹರಿಕತೆ, ಯಾವಾಗ ಅಜ್ಜನ ಹರಿಕತೆ ಒಲವು ಸಿಗ್ತಾ ನನಗೆ ಆಸಕ್ತಿ ಉಂಟು. ಅಪ್ಪನ ಹರಿಕತೆ ಕೂಡ ಒಂದನ್ನು ಬಿಡ್ತಾ ಇರಲಿಲ್ಲ. ಅವರೇ ಒಂದು ವೇಳೆ ಶಾಲೆ ತಪ್ಪಿ ಹೋಗುತ್ತೆ ಹಾಗೆ ಹೀಗೆ ಅಂತ ಕಾರಣಾಂತರನಲ್ಲಿ ಬಿಟ್ಟು ಹೋಗ್ಬೇಕಿತ್ತೇ ವಿನ ನಾನಾಗಿ ತಪ್ಪಿಸ್ಕೊಳ್ತಾ ಇರಲಿಲ್ಲ. ಆ ರೀತಿ ಆಸಕ್ತಿ ಇತ್ತು ನನಗೆ ಹರಿಕತೆಯಲ್ಲಿ. ಅದ್ರ ಮೇಲೆ ಸರಿ, ಒಂದು ಬಾಲ್ಯದಲ್ಲಿ ಇರುವಂತಹ ಆಸೆಗಳಲ್ವಾ, ಆ ವಿದ್ಯೆ ಕಲಿಬೇಕು, ಈ ವಿದ್ಯೆ ಕಲಿಬೇಕು ಅಂತ ಆಸಕ್ತಿ ಇರೋ ಸಹಜ ಎಲ್ಲರಿಗೂ ಕೂಡ. ಹಾಗೆ ನನಗೆ ನಮ್ಮನೆ ಹತ್ರ ವೀಣೆಯಲ್ಲಿದ್ದು ಹೇಳ್ಕೊಡೋರಿದ್ರು, ಮತ್ತೆ ತಮ್ಮ ತಂದೆಯವರು ತುಂಬಾ ಬೇಕಾದವರು, ಆಪ್ತರು, ಸಂಗೀತಗಾರರು,
ಚಿಂತನ್ ಪಲ್ ರಾಮಚಂದ್ರ ಅವರು, ಮತ್ತೆ ಬಳ್ಳಾರಿ ಬ್ರದರ್ಸ್ ಅಲ್ಲಿ ರಮೇಶ್ ಅಂತ ಇದ್ರು, ಅವರಿಗೂ ನಮ್ಮ ತಂದೆಯವ್ರ ಬಗ್ಗೆ ತುಂಬಾ ಅಭಿಮಾನ. ನಮ್ಮ ತಂದೆಯವರು ಸಂಗೀತ ವಿದ್ವಾಂಸರು ಆಗಿದ್ದರು ಕೂಡ, ಅವರು ಹರಿಕಥೆ ವಿದ್ವಾಂಸರು ಮಾತ್ರ, ಸಂಗೀತದಲ್ಲಿಯೂ ಅಷ್ಟೇ, ಎರಡು ಉತ್ತರಾದಿ ದಕ್ಷಿಣಾದಿ ಎರಡನ್ನೂ ಹೇಳ್ತಾ ಇದ್ರು ಅವರು. ಅವರಿಗೆ ಸಂಗೀತ ಉಪನ್ಯಾಸಕ ಅಂತ ಬಿರುದು ಕೂಡ ಸಿಕ್ಕಿತ್ತು. ಆದರೂ ಕೂಡ ನಮ್ಮ ತಂದೆಯವರು ನನ್ನನ್ನ ಮಾತ್ರ ಎಷ್ಟು ಜಾಗ್ರತೆ ತಗೊಂಡ್ರೆ, ಈ ಬೇರೊಬ್ರು ವಿದ್ವಾಂಸರ ಹತ್ರ ಹೇಳ್ಸಿದ್ರೇನೆ ಇವಳು ಚಂದದಲ್ಲಿ ಮಾಡ್ತಾಳೆ, ಕಲಿತಾಳೆ, ಆಸಕ್ತಿ ತೋರಿಸ್ತಾಳೆ ಅಂತ ಆ ಸಂಗೀತ ವಿದ್ವಾಂಸರ ಹತ್ರ ನಿಮ್ಗೆ ಸಂಗೀತ ಅಭ್ಯಾಸ ಮಾಡಿಸ್ಬಿಟ್ರು. ಅವ್ರು ಬೆಳಗ್ಗೆ 5 ಗಂಟೆಗೆ ಬರ್ತಾ ಇದ್ರು ನನಗೆ ಹೇಳ್ಕೊಡ್ಲಿಕ್ಕೆ. ಅಯ್ಯೋ, ಒಂದೊಂದ್ಸಾರಿ ಚಳಿಗಾಲದಲ್ಲೇ ಬಂದ್ಬಿಟ್ರೆ ಗಡಗಡ ಗಡ ನಡುಗ್ತಾ ಸಂಗೀತ ಕಲಿತಾ ಕೂತ್ಕೊಳ್ಳೋದು ನಾನು. ಈ ರೀತಿಯಾಗಿ ಅವ್ರು ಏನ್ ಮಾಡಿದ್ರು, ಇಲ್ಲಿ ತಂದೆಯವ್ರು ಹೇಳ್ಕೊಟ್ರೆ ಮೂಗಿನ ಮೇಲೆ ಸಿಟ್ಟು ಜಾಸ್ತಿ ಅವ್ರಿಗೆ. ಒಂದು ತಾಳ ತಪ್ಪಿದ್ರೆ, ಒಂಚೂ ರಾಗ ತಪ್ಪಿದ್ರೆ ಅಲ್ಲಿ ಏನ್ ಕೈಯಲ್ಲಿ ಇರತ್ತೋ ಅದ್ರಲ್ಲಿ ಹೊಡಿಲಿಕ್ಕೆ ಹಿಂದೆ ಮುಂದೆ ನೋಡೋರಲ್ಲ. ಹಾಗಾಗಿ ತಂತ್ರ ಪೆಟ್ಟು ತಿಂದತ ಕಲಿಯೋದು ಬೇಡ ಅಂತ ಅವ್ರ ಹತ್ರ ಹಾಕ್ಬಿಟ್ರು. ಅದು ಒಳ್ಳೇದೇ ಆಯ್ತು ನನಗೆ. ಸಂಗೀತನು ಅವ್ರ ಹತ್ರ ಚಂದ ಹೇಳ್ಕೊಟ್ರು. ಇತ್ಲಾಗಿ ಡ್ಯಾನ್ಸ್ ಕಲಿಬೇಕು ಅಂತ ಆಸೆ ಇತ್ತು, ಭರತನಾಟ್ಯ ಕೂಡ ಅದನ್ನು ಕಲಿತೆ. ಅದು ಕಲಿತು ಒಂದು ಸಾಧಾರಣ ಪಿ ಯು ಸಿ ತನಕ ನೃತ್ಯ ಭರತನಾಟ್ಯ ಕಾರ್ಯಕ್ರಮ ಕೊಟ್ಟೆ ನಾನು ಪಿ ಯು ಸಿ ತನಕ. ಅದಾಯ್ತು. ನಮ್ಮ ಮನೆ ಹತ್ರ ಒಬ್ರು ನಳಿನಿ ಅಂತ ವೀಣೆ ಹೇಳ್ಕೊಡೋರಿದ್ರು, ಅವರು ನಮ್ಮ ತಂದೆಗೆ ತುಂಬ ಪರಿಚಿತರು. ತಮಾಷೆಗೆ ರುಕ್ಮಿಣಿ ವೀಣೆಗೆ ಆಸಕ್ತಿ ತೋರ್ತಾರೆ. ಅಯ್ಯೋ, ಅವ್ರು ಹೇಳಿದ್ರು ಸರಿ, ನಾನು ನಾಳೆಯಿಂದ ಕ್ಲಾಸಿಗೆ ಸ್ವಲ್ಪ ದಿನ ಹೋದೆ, ಇಂಟ್ರೆಸ್ಟ್ ಅಲ್ಲಿ ಕಲಿತೆ. ಅದ್ರ ಮೇಲೆ ಹೇಳಿದ್ರು, ನೀವೊಂದು ಕೆಲಸ ಮಾಡಿ, ನೀವು ತಂದೆಯವರ ಒಪ್ಪಿಗೆ ಕೊಟ್ರಿ, ನಿಮ್ಮ ತಂದೆಯವರ ಹರಿಕತೆಗೆ ಹೀಗೆ ಫಾಲೋ ಮಾಡ್ಲಿಕ್ಕೆ ನೋಡು, ರಾಗಜ್ಞಾನ ಸಿಕ್ಕಿತಲ್ಲ ನಿಮಗೆ, ಮಾಡು. ಆಮೇಲೆ ಅವರು ಕಾರ್ಯಕ್ರಮ ಕೂತ್ಕೊಂಡು ವೀಣೆ ಅವ್ರದೇ ವೀಣೆ ಕೊಡ್ತಾ ಇದ್ರು. ಹೀಗೆ ಕೆಲವು ಪದ್ಯಗಳನ್ನು ನೋಡಿಸಿ ನೋಡಿಸಿ ಅಭ್ಯಾಸ ಆಯಿತು. ಒಂದು 10-15 ದೇವರ ನಾಮಗಳನ್ನು ನಾನು ಹೊಡ್ಸ್ಲಿಗ, ಆ ರೀತಿ ಆ ಟ್ರೈನಿಂಗ್ ಸಿಕ್ತ ಅದ್ರಲ್ಲಿ ನಿಮಗೆ. ಮ್ಯಾಂಡಲಿನ ಅವರು ಮೈಸೂರು, ಅವರು ಕೂಡ ನಮ್ಮ ಭಕ್ತಿ ಸಂಗೀತ ಕಾರ್ಯಕ್ರಮ ಮತ್ತು ಲಘು ಸಂಗೀತ ಕಾರ್ಯಕ್ರಮಕ್ಕೆಲ್ಲ ಬರ್ತಾ ಇದ್ರು. ಅವರು ನುಡ್ಸೋದು ನೋಡು, ಇದನ್ನು ಕಲಿಬೇಕು ಅಂತ ಆಸೆಯಾಗಿ ಅದರಲ್ಲೂ ನನ್ನ ಆಸಕ್ತಿ ತೋರಿಸ್ದೆ, ಅದನ್ನು ಕಲಿತೆ. ಆಗಾಗ ನಮ್ಮ ತಂದೆಯವ್ರ ಕಾರ್ಯಕ್ರಮ ಕ್ಲಾಸಿಕಲ್ ಕೆಲವೆಲ್ಲ ನುಡ್ಸ್ಲಿಕ್ಕೆ ಶುರು ಮಾಡಿದೆ. ಇದ್ರ ಕಡೆಯೆಲ್ಲ ನಾನು ಒಲವು ತಿರುಗ್ತಾ ಇರೋದು ನೋಡ್ಬಿಟ್ಟು, ಬಾಲ್ಯದಲ್ಲಿ ಹರಿಕತೆ ಕಾರ್ಯಕ್ರಮ ತುಂಬಾ ಮಾಡಿದೆ, ದೇವ್ರು ಮಾಡಿಸಿದ್ರು. ಅದು ಮೊದಲನೇ ಕಾರ್ಯಕ್ರಮ ಏನಂತೀರಾ, ನನಗೆ ಭಾರಿ ಸಂತೋಷದ ವಿಷಯ ಅದು ಹೇಳ್ಕೊಳ್ಳಿಕ್ಕೆ. 67ನೇ ಇಸ್ವಿಯಲ್ಲಿ ನಮ್ಮ ಅಜ್ಜ ಹೇಳಿಕೊಟ್ಟು, ಮತ್ತೆ 68ನೇ ಇಸ್ವಿ 67ನೇ ಇಸ್ವಿ ನಮ್ಮ ಅಜ್ಜ ತೀರಿ ಹೋದ್ರು, 66ನೇ ಇಸ್ವಿಯಲ್ಲಿ ಹೇಳ್ಕೊಟ್ಟದ್ದವ್ರು, 67ನೇ ಇಸ್ವಿಯಲ್ಲಿ ಅವ್ರನ್ನ ನನ್ನ ಬಿಟ್ಟು ಹೊರಟೋದ್ರು. ಅದ್ರ ಮೇಲೆ ನಂಗೆ ತುಂಬಾ ಬೇಸರ ಆಯ್ತು. 68ನೇ ಇಸ್ವಿಯಲ್ಲಿ ನಮ್ಮ ತಂದೆಯವರು ನರಸಿಂಹ ಜಯಂತಿ ಟೈಮಲ್ಲಿ ಇಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಪೇಜಾವರ ಸ್ವಾಮಿಗಳು ವಿಶ್ವೇಶ ತೀರ್ಥರು ಒಂದು ಟೆಲಿಗ್ರಾಮ್ ಕೊಟ್ಟಿದ್ರು. ಆಗ ಅವ್ರಿಗೆ ಆಕ್ಸಿಡೆಂಟ್ ಆದ ಸಂದರ್ಭ, ಎರಡು ಕಾಲಿಗೂ ಪಟ್ಟಿ ಹಾಕ್ಬಿಟ್ಟಿದ್ರು, ಗೊತ್ತಿಲ್ಲ ಪಟ್ಟಿ ಪ್ಲಾಸ್ಟರ್ ಹಾಕ್ಬಿಟ್ಟಿದ್ರು, ಅವ್ರನ್ನ ಎತ್ತುಕೋರ್ಸ್ಕೊಂಡು ಕರ್ಕೊಂಡು ಬರ್ಬೇಕಾಗಿತ್ತು ಹರಿಕತೆಗಿಲಿ ಉಡುಪಿಗೆ ಬೆಂಗಳೂರಿಂದ. ಬರುವಾಗ ಕಾರಲ್ಲಿ ಬರುವಾಗ ಎದುರುಗಡೆ ನಾನು ಕೂತಿದ್ದೆ, ಹಿಂದ್ಗಡೆ ನಮ್ಮ ತಂದೆಯವರಿದ್ರು. ಹೀಗೆ ಕೇಳಿದ್ರು ನಮ್ಮ ತಂದೆಯವರು, ರುಕ್ಮಿಣಿ ಇವತ್ತು ಹರಿಕತೆ ಮಾಡ್ತೀಯಾ ಅಂತ ಕೇಳಿದ್ರು. ಅದು 12 ಗಂಟೆ ಆಗಿದೆ, ನಾವು ಸಕಲೇಶ್ಪುರದ ಹತ್ರ ಬರೋದು. ಅಪ್ಪನ ಬಾಯಿಲಿ ಇದು ಬಂತ, ಹರಿಕತೆ ಮಾಡು ಅಂತ. ಆಯ್ತಪ್ಪ ಅಂದ್ಬಿಟ್ಟೆ. ತಮಾಷೆ ಮಾಡ್ಬೇಡ, ಗೊತ್ತುಂಟಲ್ಲ ಹೇಗೆ ಅಂತ, ಕಷ್ಟ ಅಂತ ಮಾಡುದು, ಮಾಡ್ತೀಯ ನೀನು? ನಮ್ಮಪ್ಪ ಒಂಚೂರು ಹೇಳ್ಕೊಟ್ಟಿರ್ಲಿಲ್ಲ ನನ್ಗೆ, ಮಾಡ್ತೀಯ? ಆಯ್ತಪ್ಪ ಅಂದೆ. ಕೇಳಿದ್ದೆ ತಡ, ನಾನ್ ಸುಮ್ಮನೆ ಬಿಡ್ತೇನಾ, ಸಿಕ್ಕಿದ್ದೆ ಚಾನ್ಸ್ ಅಂತ ಶುರು ಮಾಡಿದೆ, ಹಠ ಮಾಡಿದೆ, ಮಾಡಿಯೇ ಮಾಡ್ತೇನೆ ಇವತ್ತು ಅಂತ. ಅದನ್ನ 2 ಗಂಟೆ ಆಗುವಾಗ ನಾವು ಇಲ್ಲಿಗೆ ಬಂದ್ವಿ, ಮಂಗಳೂರಿಗೆ ಬಂದ್ವಿ 2 ಗಂಟೆ ಆಗುವಾಗ. ಅವ್ರು ಗುಡ್ಲ್ಯಾಂಡ್ಸ್ ಹೋಟ್ಲ್ ಅವ್ರು ತುಂಬ ಬೇಕಾದವ್ರು, ಅಲ್ಲಿಗೆ ಕರ್ಕೊಂಡೋದ್ರು. ಅಲ್ಲಿಂದ ಫೋನ್ ಮಾಡ್ತಿದ್ರು ಸ್ವಾಮಿಗಳು, ಮಾಡಿದರು ಹೀಗೆ, ನನ್ನ ಮಗಳಿಗೆ ಇವತ್ತೊಂದು ಕಾರ್ಯಕ್ರಮಕ್ಕೆ ಅವಕಾಶ ಕೊಡಬೇಕು ಹರಿಕಥಾ ಕಾರ್ಯಕ್ರಮ. ಅವ್ರಿಗೆ ಅಷ್ಟೇ ಆಯ್ತಂತೆ ಸ್ವಾಮಿಗಳಿಗೆ, ನಿಮ್ಮ ಮಗಳು ಹರಿಕತೆ ಮಾಡ್ತಾಳ, ಮಾಡಲಿ, 5-6 ಗಂಟೆ ತನಕ ಮಾಡು. ಕೂಳೆ ಬಂದು ಶೀರು ಮಠಕ್ಕೆ ಬಂದು ಅಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು, ನಮ್ಮ ಅಮ್ಮನೇ ಇದ್ರು, ನಮ್ಮ ದೊಡ್ಡಪ್ಪ ದಾಸಭಟ್ರು ಅಂತಿದ್ರು ತಬ್ಲೆ ನುಡ್ಸೋರು, ಅವರು ತಬ್ಲೆ ನುಡ್ಸ್ಲಿಕ್ಕೆ ಕೂತ್ಕೊಂಡ್ರು. ಫೋನ್ ಮಾಡಿದ್ರು ನಮ್ಮಪ್ಪ ಬಂದ ತಕ್ಷಣ, ಈಗ ಬಂದಿದೆ ಅಂತ ಹೇಳಿ ಅವರು ನನ್ಗೆ ಸಂಬಂಧ ದೊಡ್ಡಪ್ಪ ನನಗೆ ಬಂದು ಅಂತೂ ಅವತ್ತಿನ ಕಾರ್ಯಕ್ರಮ ನಿಂತೆ. ಅದು ಯಾವ ಹರಿಕತೆ, ಸೀತಾ ಕಲ್ಯಾಣ. ನಮ್ಮಪ್ಪ ಕೇಳಿದ್ರು ಯಾವ ಹರಿಕತೆ ಮಾಡ್ತೀಯ ಅಂತ, ಸೀತಾ ಕಲ್ಯಾಣ. ಆಯ್ತು, ಸೀತಾ ಕಲ್ಯಾಣ ಮಾಡುವಾಗ
ತಾಟಿಕೆ ಬರುವ ಸಂದೇಶ ಉಂಟಲ್ಲ ಬಾರಿ ಬೊಬ್ಬೆ ಹೊಡಿತಾ ಇದ್ದೇನೆ ಅದು ಹೇಳಲಿಕ್ಕೆ ಸರಿಯಾಗಿ ನಮ್ಮ ಪೇಜಾರ್ ಶ್ರೀಗೆ ಬಂದರು ಬೇಜಾವರ್ ಶ್ರೀ ವಿದ್ಯಾಮಾನ್ಯತೆರಿ ನಂತರ ಅವರು ಆಗ ಭಂಡಾರಕೇರಿ ಮಠದಲ್ಲಿದ್ದರು ಮತ್ತೆ ಅವರು ಪದ್ಮನಾಭಟಕ್ಕೆ ಬಂದರು ಮತ್ತೆ ವಿಭೂತಿ ತೀರ್ಥರು ಅದು ಮಾರು ಮಾಡಿದ್ರು ಮೂರು ಜನ ಇದ್ರು ಸಭೆಯಲ್ಲಿ ಅವಳು ನೋಡಿದ್ರು ಈಗ ಹೇಳ್ತಾ ಇದೆಯಲ್ಲ ಮಗು ಹಾಡು ಅದನ್ನು ಮತ್ತೊಮ್ಮೆ ಹೇಳು ಅಂತಂದು ಕೇಳಬೇಕಾ ಮತ್ತೆ ಹೇಳಿದೆ ಹೇಳಿದ ಮೇಲೆ ಅವರಿಗೆ ಎಲ್ಲ ನಮಸ್ಕಾರ ಮಾಡಿಕೊ ಹೋಗುವಾಗ ಮೊದಲನೇ ಹರಿಕೆ ಮಾಡ್ತಾ ಇದ್ಯಾ ಇವತ್ತೇ ನಿಮಗೆ ಕೀರ್ತನ ಬಾಲರತ್ನ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿ ಅನುಗ್ರಹ ಮಾಡಿದ್ರು ಭಾರಿ ಸಂತೋಷ ಇದೆ ಅವರಿಗೂ ಕೂಡ ನಾನೇನು ಮಗು ಸಣ್ಣ ಬಾಲ್ಯ ಆಗ ಮಾಡ್ಕೊಂಡದೆ ಮಕ್ಕಳ ಸ್ವಭಾವ ಅಲ್ವಾ ಸರಿ ವಿವರೇಶ ತೀರ್ಥರಿಗೂ ಮತ್ತೆ ಅವರಿಗೂ ಕೂಡ ವಿದ್ಯಮಾನಿಯರಿಗೂ ಭಾರಿ ಸಂತೋಷ ಆಯ್ತು ಆಗ್ಲಿ ದಾತ್ರೆ ನೀವು ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ರೆ ನಿಮ್ಮ ಮಗಳಿಗೆ ದೇವ್ರು ಕೊಟ್ಟಿದ್ದ ಅವಳಿಗೆ ನಾನಲ್ಲ ಅಂತ ಗುರುಗಳು ಮತ್ತೆ ದೇವರು ಕೊಟ್ಟದ್ದಷ್ಟೇ ಅದು ನೋಡ್ತಿದ್ದೆ ಬಾಯಿಲಿ ಮಾರನೇ ಮಾಡ್ಬೇಕು ಮಠ ನಮ್ಮ ತಂದೆಯವ್ರ ಹಾಟ ದ್ವಿತೀಯನಾಗ ಬರ ಸೊ ಅವಳಿಗೆ ಫೋನ್ ಮಾಡಿದ್ರು ದಾತ್ರೆ ನಿನ್ನೆ ಇವತ್ತೆಲ್ಲ ನಿಮ್ಮದೇ ಎಲ್ಲ ಕಾರ್ಯಕ್ರಮಗಳು ಇರುವಾಗ ಇವತ್ತು ತುಂಬ ಕಾರ್ಯಕ್ರಮಗಳು ಅದು ನರಸಿಂಹ ಜಯಂತಿ ಕೇಳಬೇಕಾ ಆಗೋದಿಲ್ಲ ಅಂತಂದ್ರು ನಮ್ಮ ದೊಡ್ಡಪ್ಪನ ಕಳಿಸಿದ್ರು ಅನಂತೇಶ್ವರ ದೇವಸ್ಥಾನದಲ್ಲಿ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡ್ಕೊಂಡು ಬಂದಿದ್ರು ಅವ್ರು ಹೋದವರೇ ಮಾತಾಡಿ ಎಲ್ಲ ಒಂದು ಬೋರ್ಡ್ ಹಾಕ್ತಂದ್ರು ಭಕ್ತ ಸುಧಾಮ ಭಕ್ತ ಕುಚೇಲ ಅವರಿಗೆ ಬಂದರು ಭಕ್ತ ಕುಚೇಲ ಅಂತ ಭಕ್ತ ಸುಧಾಮ ಹಾಕ್ಸ್ಬಂದಿನಿ ಅದಕ್ಕೆ ಸ್ವಲ್ಪ ಹಾಡುಗಳನ್ನು ಹೇಳ್ಕೊಂಡು ಶುರು ಮಾಡಿದ್ರು ನನಗೆ ಕಷ್ಟ ಆಯ್ತು ಮೊದಲನೇ ದಿನ ಹೇಗೆ ಮಾಡಿಬಿಟ್ಟೆ ನಾನು ಎರಡನೇ ದಿನ ಅವರು ಭಕ್ತ ಸುಧಾಮ ಹಾಕ್ಸ್ಬಂದಿಯ ನಾನು ಕೇಳಲಿಲ್ಲ ಅಷ್ಟಾಗುವಾಗ ಪೇಜಾ ಸ್ವಾಮಿಗೆ ಫೋನ್ ಬಂತು ನಮ್ಮ ದೊಡ್ಡಮ್ಮನಿಗೆ ದಾಸರೆ ನಿನ್ನೆ ಬೇಡ ಅಂತ ಹೇಳಿದ್ದಲ್ಲ ಆಗಲ್ಲ ಅಂತ ಇಲ್ಲ ಇವತ್ತು ನಿಮ್ಮ ಮಗಳು ಇವತ್ತು ಒಂದು ಕಾರ್ಯಕ್ರಮ ಒಂದು ಗಂಟೆ ಮಾಡಲಿ ಐದರಿಂದ ಆರು ನಿನ್ನೆ ಅಲ್ಲಿ ಆರರಿಂದ ಏಳರಿಂದ ಏಳು ಇಲ್ಲ ಐದರಿಂದ ಆರು ಇದು ಒಳ್ಳೆ ಕಷ್ಟಕ್ಕೆ ಬಂತಲ್ಲ ನನಗೆ ಒಂದು ದಿನ ಮಾಡಿಬಿಟ್ಟೆ ಎರಡನೇ ಕಾರ್ಯಕ್ರಮ ಸರಿ ಯಾವ್ದು ಮಾಡಿದೆ ಕೃಷ್ಣಲೀಲೆ ಮಾಡ್ತೇನೆ ಆಯ್ತು ಅದ್ರ ಬಗ್ಗೆ ಕೆಲವು ಹಾಡುಗಳು ಬಿಟ್ಟು ಆಯ್ತು ಅಂತೂ ಅದು ಹೇಗೆ ಕಾರ್ಯಕ್ರಮಗಳು ಎರಡು ದಿನ ಮಾಡಿದೆ ಅಂತಂದ್ರೆ ಇವತ್ತಿಗೂ ಆ ಘಟನೆ ನೆನೆಸ್ಕೊಂಡ್ರೆ ನನಗೆ ಆ ನೆನಪು ಬಂದ್ರೆ ಏನು ಮಾಡಿಸ್ತಾರೆ ದೇವರ ನಂತರ ವಿಶ್ವಾಸ ಆ ಭರವಸೆ ಬಂತು ನನ್ನಲ್ಲಿ ಅಲ್ಲಿಂದ ಬೇಕಾದಷ್ಟು ಕಾರ್ಯಕ್ರಮಗಳಾಯ್ತು ನೀವೀಗ ಈ ಒಂದು ದಾಸ ಪರಂಪರೆ ಅಥವಾ ನಿಮ್ಮ ಒಂದು ಶಿಷ್ಯ ಪರಂಪರೆಯನ್ನು ದಾಸ ಸಾಹಿತ್ಯವನ್ನ ಉಳಿಸ್ಲಿಕ್ಕೆ ಈಗ ನಿಮ್ಮ ತಂದೆಯವರು ಅಥವಾ ಪೂರ್ವಿಕರು ಬರೆದಂತ ಒಂದು ಅಷ್ಟೊಂದು ಲಕ್ಷ ಪ್ರತಿಗಳು ನಿಮ್ಮ ಕೈಯಲ್ಲಿದೆ ಅದನ್ನ ನೀವು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸಿ ಕೊಡಬೇಕು ಅಂತ ಹೇಳಿ ಒಂದು ಪ್ರತಿಷ್ಠಾನವನ್ನ ಸ್ಥಾಪನೆ ಮಾಡಿಕೊಂಡು ಸ್ಥಾಪಕಾಧ್ಯಕ್ಷರ ಆಗಿದ್ದೀರಿ ನೀವು ಅದರದ್ದು ಹಂಡೆ ಪ್ರತಿಷ್ಠಾನ ಅಂತ ಹೇಳಿ ಅಲ್ವಾ ಅದರಿಂದ ನೀವು ಎಲ್ಲೆಲ್ಲಿ ಮಕ್ಕಳನ್ನ ಅಥವಾ ಇದರ ಬಗ್ಗೆ ಆಸಕ್ತಿ ಇರೋರನ್ನ ಯಾವ ರೀತಿ ತಯಾರು ಮಾಡ್ತಾ ಇದ್ದೀರಿ ಇದಕ್ಕೂ ಬಲವಾದ ಕಾರಣ ಇದೆ 2015 ಹಂಡೆದಾಸ ಪ್ರತಿಷ್ಠಾನ ಮಾಡಿಸಿದ್ದು ಸ್ವಾಮಿಗಳು ಯಾರು ಪೇಜಾವರ ಶ್ರೀ ವಿಶೇಷ ತೀರ್ಥರು ಮಾಡಿಸಿದ್ರು ಯಾಕೆಂದ್ರೆ ಅವರಿಗೆ ನಮ್ಮ ಪರಂಪರೆದ ಇತಿಹಾಸ ಎಲ್ಲ ಗೊತ್ತಿತ್ತು ಅದು ಅಲ್ಲಿಗೆ ನಿಂತು ಹೋಗ್ಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ತಂದೆಯವರು ಅವರ ಕೈ ಬರಹ 1 ಲಕ್ಷ ದಾಟಿ ಇದೆ 1.5 ಲಕ್ಷ ತನಕ ಇದೆ ಕೈ ಬರಹ ನಮ್ಮ ಅಜ್ಜದು ನನ್ನ ತಂದೆಯದು ಇವತ್ತಿನ ನನ್ನ ಹತ್ರನೇ ಇದೆ ಅದೆಲ್ಲ ಅದನ್ನ ಸ್ವಾಮಿಗಳು ಸ್ವಾಮಿಗಳು ಖರ್ಚು ಎಲ್ಲ ನಮ್ಮ ತಂದೆಯವರು ತೀರಿ ಹೋಗುವ ಮೊದಲು ಎಲ್ಲ ಕೊಟ್ಟಿದ್ದನ್ನ ಹೇಳಿಬಿಟ್ಟಿದ್ರು ಅವ್ರ ಖರ್ಚು ಎಲ್ಲ ಮಾತಾಡಿದ್ರು ನಂಗೆ ಕಷ್ಟ ಅಂತ ಹೇಳಿದೆ ಮಾಡಿ ಕಷ್ಟ ನನಗೆ ಅನುಭವ ಇಲ್ಲ ಇದರಲ್ಲಿ ಅವ್ರ ಧೈರ್ಯ ತುಂಬಿತ್ತು ಭಾರಿ ಕಷ್ಟ ಆಗಿತ್ತು ಮಾಡ್ಲಿಕ್ಕೆ ಮಾತ್ರ ಯಾಕೆಂದ್ರೆ ಅದ್ರ ಅನುಭವ ಗೊತ್ತಿದ್ದವರು ಸರಿಯಾಗಿ ಮಾರ್ಗದರ್ಶನ ಕೊಟ್ರೆ ಮಾತ್ರ ಸರಿಯಾಗುದು ಒಂದು ಸಂಸ್ಥೆ ಅಂದ್ರೆ ಇಲ್ಲ ಅಂತ ಒಂದು ಒಬ್ಬ ಹೆಂಗಸಿಂದ ಮಾಡೋದು ಭಾರಿ ಕಷ್ಟ ಉಂಟದು ಆದ್ರೆ ಅದು ನಾನು ಸ್ವಲ್ಪ ಎಲ್ಲ ಫೇಸ್ ಮಾಡಿದೆ ಸಿಕ್ಕಿದ್ರು ಅದರಲ್ಲಿ ಕೆಲವೆಲ್ಲ ತೊಂದರೆಗಳನ್ನ ಅನುಭವಿಸಿದೆ ಮಾರ್ಗದರ್ಶನ ಸಿಕ್ಕಿತು ಸ್ವಾಮಿಗಳು ಮೊದಲೇ ಹೇಳಿದ್ರು ಮೊದಲು ನಾನು ಹೇಳಿದ್ದು ಮಾಡಲ್ಲ ಹಾಗೆ ಹತ್ಕೊಂಡು ಬಿಟ್ಟೆ ಬೇಡ ಇದ್ದೊಂದು ಜವಾಬ್ದಾರಿ ಕೊಡ್ತಾ ಇದ್ದೀರ ನನ್ನ ಕೈಲೇ ಖರ್ಚು ಮಾಡ್ತಾರೆ ಅದಕ್ಕೆ ಬಿಡ್ಲಿಲ್ಲ ಸ್ವಾಮಿ ಮಾಡ್ತೀವಿ ಈ ದಿನ ನೀನು ಇಷ್ಟು ಬೇಜಾರು ಮಾಡ್ಕೊಂಡು ಹೇಳ್ತಾ ಇದೀಯಾ ಅಳ್ತಾ ಇದೀಯಾ ಆದ್ರೆ ಇದನ್ನು ಮಾಡಲೇಬೇಕು ನಿಮ್ಮ ತಂದೆಯವರ ಕೈ ಬರ ಬರೆದಿಟ್ಟು ಮೂಲೆ ಗುಂಪಾಯ್ತು ನೀನು ಪ್ರಿಂಟ್ ಮಾಡಿಸಿದ್ರೆ ಅದು ಅಷ್ಟೇ ಆಗುದು ಅದನ್ನು ನೀನು ಸಂಸ್ಥೆ ಮಾಡಿ 4 ಜನಕ್ಕೆ ಹೇಳಿಕೊಟ್ಟು ಮಾಡಿ ಎಲ್ಲ ಮಾಡಿ ಬೆಳಕಿಕ್ತಾನೆ ಈ 4 ವರ್ಷ ಬಿಟ್ಟು ನೀನು ನಗ್ತಾ ಬಂದು ಹೇಳ್ತೀಯ ನನಗೆ ಅಂತ ಸಂದರ್ಭನೂ ಒದಗಿತ್ತು ನನಗೆ ಅವ್ರು ಹೇಳ್ದಾಗೆ ಧೈರ್ಯದಿಂದ ಮುಂದುವರೆದೆ ಅದ್ರ ಮೇಲೆ ಆ ಸರಿ 2016 ಪ್ರತಿಷ್ಠಾನದ ಕಡೆಯಿಂದ ಕಾರ್ಯಕ್ರಮಗಳಾಗಲಿ ಶುರುವಾಯಿತು ಸಭೆಯಲ್ಲಿ ನಮ್ಮ ತಂದೆ ಶಿಷ್ಯರನ್ನು ಅಜ್ಜನ ಶಿಷ್ಯರನ್ನೆಲ್ಲ ಕರೆಸಿ ಆ ಸಾರಿ ಒಂದು 7 ದಿನ ಕಾರ್ಯಕ್ರಮ ಮಾಡ್ತೀವಿ ಸಪ್ತಾಹ ಕಾರ್ಯಕ್ರಮ ಮಾಡ್ತೀವಿ ಆ ಸಂದರ್ಭದಲ್ಲಿ ಆಗ ಇಬ್ಬರು ಸೇರಿ ಸಭೆಯಲ್ಲಿ ಹೇಳಿದ್ರು ಎಲ್ಲ ದೊಡ್ಡವರೇ ಹರಿಕತೆ ಮಾಡ್ತಾ ಇದ್ದೀರಾ
ಒಂದು ನಾಲ್ಕು ಪುಟ್ಟ ಪುಟ್ಟ ಮಕ್ಕಳಿಗೆ ಅರ್ಹತೆ ಹೇಳ್ಕೊಟ್ಟು ಅವರನ್ನು ತಯಾರು ಮಾಡ್ಲಿಕ್ಕೆ ಆಗುದಿಲ್ಲ, ಅದ್ರ ಕಡೆ ಗಮನ ಕೊಡ್ಬೇಕು, ಅದನ್ನು ಯಾರು ಮಾಡ್ತಾ ಇಲ್ಲ ಅಂತ ಸ್ವಾಮಿಗಳು ಹೇಳಿದ್ರು. ಆಗ್ಲೇ ಸಭೆಯಲ್ಲಿ ನಾನು ಹೇಳ್ಬಿಟ್ಟೆ, ಹಾಗಾದ್ರೆ ಒಂದ್ ಕೆಲಸ ಮಾಡಿ ಸ್ವಾಮಿ, ತಮ್ಮ ಪ್ರಹ್ಲಾದ ಗುರುಕುಲ ಉಂಟಲ್ಲ ಅಲ್ಲಿಯ ಮಕ್ಕಳನ್ನ ನಂಗೆ ಶಿಷ್ಯರನ್ನ ಕೊಟ್ಬಿಡಿ, ಅವ್ರ ನಂತರ ಹರಿಕತೆ ಕಲೀಲಿ, ನಾನು ಹೇಳ್ಕೊಡ್ತೇನೆ. ಇವ ಈ ತುದಿಗಾಲದಲ್ಲಿ ಎಂತ ಪರಿಸ್ಥಿತಿ ಒದಗಿ ಬರಬೇಕು ನಿಮಗೆ ಅಂತ ಸಂದರ್ಭ ಒದಗಿ ಬಂದ್ರೆ ನಾನು ಖಂಡಿತವಾಗಿ ಹೇಳ್ಕೊಡ್ತೇನೆ. ಇದು ಪ್ರಥಮ ಶಿಷ್ಯರ ಮಠದವರೇ ಆಗಲಿ, ಪೇಜಾವರ ಮಠದ ಶಿಷ್ಯ ಮಕ್ಕಳೇ ಆಗಲಿ, ನನಗೆ ಅವ್ರಿಗೂ ಸಂತೋಷ ಆಯ್ತು. ಆ ರೀತಿಯ ಮೂರು ಮಕ್ಕಳಿಂದ ಪೇಜಾವರ ಮಠ ಪ್ರಹ್ಲಾದ ಕುರುಕುಲದ ಮಕ್ಕಳು ಕಲಿಯೋ ಮಕ್ಕಳು, ಆ ಮೂರು ಮಕ್ಕಳಿಂದ ಕ್ಲಾಸ್ ಪ್ರಾರಂಭ ಆಗಿದ್ದು. ಅಲ್ಲಿಂದ ನಂತರ ಒಬ್ಬೊಬ್ಬರಿಗೆ ಪ್ರಚಾರಕ್ಕೆ ಸಿಕ್ಕಿ ಬಂದು ಒಬ್ಬೊಬ್ಬರೇ ಬಂದು ಹೀಗೆ ಮೂರುವರೆ ವರ್ಷದ ಮಗು ಕೂಡ ಹರಿಕತೆ ಮಾಡಿದೆ ಅವರ ಪರ್ಯಾಯದಲ್ಲಿ, ಪೇಜಾವರ ಸ್ವಾಮಿ ಪರ್ಯಾಯದಲ್ಲಿ ಪರೀಕ್ಷಾ ಅಂತ. ಇವತ್ತಿಗೂ ಅದಕ್ಕೆ ಕಂಟಿನ್ಯೂ ಮಾಡ್ತಾ ಇದೆ ಆಗ ಮಗು. ಅದಾದ್ಮೇಲೆ ಈಗ ಡಾಕ್ಟರ್ ಕಲೀಲಿಕ್ಕೆ ಬರ್ತಾ ಇದ್ದಾರೆ, ಇಂಜಿನಿಯರ್ಸ್ ಬರ್ತಾ ಇದ್ದಾರೆ, ಒಟ್ಟು ಕಡಿಮೆ ಕಡಿಮೆ ಅಂದ್ರೆ 35 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಈಗ ಹೆಂಗಸರು ಜಾಸ್ತಿ ಇದ್ದಾರೆ, ಒಂದು 15-18 ಜನ ದೊಡ್ಡವರು ಇದ್ದಾರೆ, ಮತ್ತೆಲ್ಲ ಮಕ್ಕಳು ಇದ್ದಾರೆ. ಹಾಗಾಗಿ ಆ ಮಕ್ಕಳೆಲ್ಲ ಬಂದು ಇಂಟ್ರೆಸ್ಟ್ ಅಲ್ಲಿ ಕಲಿಯುವಾಗ ಈಗ ಸಹ ಕೆಲವು ಸಮಯದಿಂದ ನಮ್ಮ MLA ಉಡುಪಿ ಜಿಲ್ಲೆ MLA ರಘುಪತಿ ಭಟ್ರ ಮಗ ಪ್ರಿಯಾನ್ಸಿ ಅಂತ ಮಗು, ಆ ಕೂಡ ಆ ಮಗು ಕೂಡ ಕಲಿಲಿಕ್ಕೆ ಬರ್ತಾ ಇದೆ. ಒಂದು 10-10 ನಿಮಿಷ ಕಥಾಭಾಗ ಕೂಡ ಮಾಡಿದೆ, 2-3 ಮಾಡಿದೆ. ಈಗ ಅರ್ಧ ಗಂಟೆ ಮಾಡುವ ಮಟ್ಟಿಗೆ ಹೋಗಿದೆ, 4 ವರ್ಷ ದಾಟದಷ್ಟೇ ಆ ಮಗುಗೆ. ತುಂಬಾ ಚೆನ್ನಾಗಿ ಮಾಡಿದೆ ಮೇಮ್ ಅವರು, ಅವರು ಒಳ್ಳೇದುಂಟು ಆ ಮಗುಗೆ. ಹೀಗೆ ನನ್ನ ಹತ್ರ ಬರುವ ಸ್ಟೂಡೆಂಟ್ಸ್ ಯಾರೂ ಕೂಡ ಇದ್ರ ಬಗ್ಗೆ ಆಸಕ್ತಿ ಇಲ್ಲದೆ ಇದ್ದವ್ರು ಬರ್ತಾ ಇಲ್ಲ. ಅದು ಮುಖ್ಯ, ಆಸಕ್ತಿ ಇರೋರಿಗೆ ಕಲಿಸಿದ್ರು ಹೌದು, ಆದ್ರೆ ಒಂದಿಬ್ರು ಆಟ ಆಡಿಸಿದ್ರು ಮಾತ್ರ. ತಂದೆ ತಾಯಿಗೆ ಆಸಕ್ತಿ ಇದ್ರೆ ಮಕ್ಕಳು ಒಳ್ಳಾಗ್ಲಿ, ಆ ಮಕ್ಕಳೇ ತಾನಾಗಿ ಬಂದ್ರು ಅಲ್ಲಿರೋದು. ಈ ಕಲೆ ಅನ್ನೋದು ಹಾಗೆ ಸೆಳ್ತಾ ಉಂಟಾಗುತ್ತೆ, ಈ ಹರಿಕತೆ ಅನ್ನೋದು ಸ್ಟೇಜ್ ಮೇಲೆ ನಿಂತಾಗ 4 ಜನ ಕ್ಲಾಸ್ ಹಾಕ್ಬಿಟ್ರೆ ಆ ಬಹಳ ಚೆನ್ನಾಗಿ ಮಾಡಿದ್ರು, ಮತ್ತೆ ಮುಂದುವರಿತಾರೆ ಮಕ್ಕಳು. ನಂದೊಂದು ಸಣ್ಣ ಪ್ರಶ್ನೆ, ಇದು ಹರಿಕತೆ ಮಾಡ್ಕೊಂಡು ಬರ್ತೀವಿ, ಇದು ಮೊದ್ಲು ಹೇಗೆ ಇತ್ತು, ಈಗ ಕೂಡ ಈ ಒಂದು ಹರಿಕತೆಯ ಒಂದು ಸೇವೆ ಅದೇ ತರ ನಡ್ಕೊಂಡು ಬರ್ತಿದೆ ಅಂದ್ರೆ ನಾನು ಕೇಳಿದ್ದು ಯಕ್ಷಗಾನದಲ್ಲಿ ಈಗ ನೋಡಿ ಕೆಲವೊಮ್ಮೆ ಜನರ ಅಭಿರುಚಿ ಅಂತ ಹೇಳ್ಕೊಂಡು ತುಂಬಾ ಮಾರ್ಪಾಡು ಮಾಡ್ಕೊಂಡಿದ್ದಾರೆ ಅಲ್ವಾ, ಆ ರೀತಿಯ ಮಾರ್ಪಾಡುಗಳು ನಮ್ಮ ಹರಿಕತೆಲಿ ಆಗಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ತಪ್ಪಿಲ್ಲ ತಪ್ಪಿಲ್ಲ, ಆಗಿದೆಯಾ ಮಾರ್ಪಾಡು ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಈಗ ಆಗ್ತಾ ಇದೆ ಅಷ್ಟೇ, ಸೂಚನೆಗಳು ಸಿಗ್ತಾ ಇದೆ. ಯಾಕೆ ಅಂದ್ರೆ ಅದು ಈ ಒಂದು ಹರಿಕಥಾ ಕಡೆ ಮೊದ್ಲಿಂದ ಅದು ಇತಿಹಾಸನೇ ಇದೆ. ಪುರಾಣದಲ್ಲಿಯೂ ಬರುವ ನೋಡುವ ಕೆಲವು ಕಡೆ ಇಂಥ ಸಂದರ್ಭಗಳು ಹರಿಕತೆ ಅನ್ನೋದು ವಿಷಯ ಬಂದಿದೆ, ಅದನ್ನೆಲ್ಲ ನೋಡ್ಕೊ. ಅದ್ರನ್ನ ಕೆಲವು ವಿದ್ಯೆಗಳೆಲ್ಲ ಅದರಿಂದ ಮುಂದುವರ್ಕೊಂಡು ಬಂತು. ಅದಕ್ಕೆ ಮೂಲ ಬೇರನೇ ಅಲ್ಲಿ ಹರಿಕತೆ ಅಂತ ತೋರಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಹಿರಿಯರು. ಅದು ಏನಾಯ್ತು ಅಂತಂದ್ರೆ, ಈ ಹಿಂದೆ ಎಲ್ಲ ಗುರುಕುಲ ಅಂತ ಇತ್ತು ನಮ್ಮ ಅಜ್ಜ ಅವ್ರ ಕಾಲದಲ್ಲೆಲ್ಲ, ಅವರೆಲ್ಲ ಓದಿದ್ರ ತಿಳ್ಕೊಂಡಿರ ಎಷ್ಟೋ ಪುಸ್ತಕಗಳಿದೆ. ಈ ಮರಗಳ ಅಡಿಯಲ್ಲಿ ಕೂತ್ಕೊಂಡು ಶಿಷ್ಯರಿಗೆ ಪಾಠ ಹೇಳ್ಕೊಡ್ತಾ ಇದ್ರು, ಅನ್ನ ಬಟ್ಟೆ ಕೊಟ್ಟು ಎಲ್ಲ ಸಾಕ್ತಾ ಇದೆಲ್ಲ ನಾವು ನೋಡಿದ್ದೇವೆ. ಅದು ನಡೆದಿರುವ ಘಟನೆಗಳೇ, ಯಾಕೆ ನಮ್ಮ ಅಜ್ಜನ ಹೇಳ್ತಾ ಇದ್ರು, ನಮ್ಮ ಅಜ್ಜನ ತಂದೆ ಅವರೊಂದು 25-30 ಜನ ಸ್ಟೂಡೆಂಟ್ಸ್ ಅನ್ಕೊಂಡು ಪಾಠ ಹೇಳ್ಕೊಳ್ವಾಗ ಯಾರೋ ಮಾರ್ಗದಲ್ಲಿ ಹೋಗ್ತಾ ಇರೋ ಅಜ್ಜನು ಹೇಳಿದ್ರು ನನಗೆ, ಹೋಗ ದಾಸ್ರೆ ಇದನ್ನೆಲ್ಲ ಹೇಳ್ಕೊಟ್ಟು ಕಲ್ಸ್ಕೊಡ್ತಾ ಇದ್ರ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಹರಿಕತೆ ಹೇಳ್ಕೊಡ್ತಾ ಇದ್ದೀರಲ್ಲ, ಅವ್ರಿಗೆ ಅದ್ರಲ್ಲಿ ಸಂಪಾದನೆ ಆಗತ್ತಾ, ಹೊಟ್ಟೆ ಬಟ್ಟೆಗೆಲ್ಲ ಜೀವನಕ್ಕೆಲ್ಲ ದಾರಿ ಆಗತ್ತಾ, ಜೀವನ ತೂಗಿಸ್ಬೋದಾ ಇದ್ರಲ್ಲಿ ಅಂತ ಕೇಳಿದ್ರಂತೆ. ಆಗ ಹೇಳಿದ್ರಂತೆ, ಒಂದು ಕೆಲಸ ನೀವು ಎಷ್ಟು ಜನ ಇದ್ದೀರಾ, ಎಷ್ಟು ಜನ ಪರ ಊರಿಂದ ಬಂದಿದ್ರ, ಏನು ಒಂದು 10-15 ಜನ ಇದ್ದೆ ನೋಡಿ, ಇವತ್ತು ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಗೆ ಬನ್ನಿ, ನಾಳೆ ಮಧ್ಯಾಹ್ನ ನಮ್ಮ ಮನೆಗೆ ಊಟಕ್ಕೆ ಬನ್ನಿ. ಆಶ್ಚರ್ಯ ಆಯ್ತು ಅವ್ರಿಗೆಲ್ಲ, ಅಲ್ಲ ಬನ್ನಿ ನೀವು ಹೇಳ್ತೇನೆ ಅಂದ್ರೆ. ಆಗ ಮಾರನೇನೆ ಬಂದು ಒಳ್ಳೆ ರಸದ ಉತ್ತಣ ಅವರಿಗೆ, ಊಟ ಊಟ ಇನ್ನೂ ಬೇಕು ಸಾಕು ಸಾಕು ಅನ್ನೋ ಒಟ್ಟಿಗೆಲ್ಲ ತಿಂದು ತಿಂದು ತೇಗೋ ಆಗೋಯ್ತು ಅವರಿಗೆ. ನೋಡಿ ದಾಸರು ಯಾವತ್ತು ಹರಿದಾಸರು ಯಾವತ್ತು ಕೆಳಗ ಹೋಗುದಿಲ್ಲ, ಭಗವಂತನ ಕೃಪೆ ಇದ್ರೆ ಮೇಲಾಗ್ತಾ ಮೇಲೆ ಹೆಚ್ಚಿಗೆ ಜನ ಇದ್ರ ಬೆಲೆ ಅರಿತವರು ಖಂಡಿತ ಪ್ರೋತ್ಸಾಹ ಕೊಡ್ತಾರೆ ಮುಂದುವರಿತಾ ಹೋಗುತ್ತೆ. ಆಗ ಗುರುಕುಲ ಅಂದ್ರೆ ಆಗಿತ್ತು, ಗುರುಗಳಿಗೂ ಒಂದು ಗೌರವ ಕೊಡ್ತಾ ಇದ್ರು, ಆ ಶಿಷ್ಯರನ್ನು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು, ಅವರ ಬಾಂಧವ್ಯ ಗುರು ಶಿಷ್ಯರ ಬಾಂಧವ್ಯ ಆಗಿತ್ತು. ಈಗೇನಾಗಿದೆ ಅಂದ್ರೆ ಗುರು ಶಿಷ್ಯರ ಬಾಂಧವ್ಯ ಹೇಗಾಗಿದೆ ಅಂದ್ರೆ, ಎಲ್ಲ ಕಡೆ ಈಗಿನ ಲೌಕಿಕ ವ್ಯವಹಾರಿಕವಾಗಿ ನೋಡುವಾಗ
ಒಂದು ತಿಂಗಳಿಗೆ ಒಂದು ಸಂಭಾವನೆ ಫೀಸ್ ಅಂತ ಉಂಟಲ್ಲ ಅದು ಕೊಟ್ಟು ಕಲ್ತ್ರೆ ಮಾತ್ರ ವಿದ್ಯೆ ಅಂತ ಆಗಿದೆ ಈಗ ಅದು ತಗೊಳ್ತಾ ಹೋದ್ರೆ ಅವ್ರೇನು ಹೇಳಿಕೊಡೋದಿಲ್ಲ ಅದು ನನಗೆ ಅನುಭವ ಆಗಿದೆ ಅಲ್ಲ ಮತ್ತೆ ಇನ್ನೊಂದು ಟ್ರೆಂಡ್ ಹೇಗೆ ಅಂತ ಹೇಳಿದ್ರೆ ಕಡಿಮೆ ಫೀಸ್ ತಗೊಂಡ್ರೆ ಅವ್ರು ಹೇಳಿಕೊಡೋ ಕ್ವಾಲಿಟಿನೂ ಅಷ್ಟೇ ಆಗಿದೆ ಹಾಗೊಂದು ಬಂದ್ಬಿಟ್ಟಿದೆ ನನಗಂದ್ರೆ ಎರಡು ವರ್ಷ ಯಾವ ಮಕ್ಕಳು ತಗೊಂಡ್ರು ಸಿಂಗಲ್ ಫೇಸ್ ತಗೊಳ್ಳಿಲ್ಲ ಹೇಳ್ಕೊಡ್ತಾ ಬಂದೆ ಹಾಗೆ ಎಷ್ಟೋ ಜನ ಎಚ್ಚರಿಕೆ ಕೊಟ್ಟಿದ್ದಾರೆ ನೀವು ಫೀಸ್ ತಗೊಳ್ಳಿಲ್ವಾ ನಿಮ್ಮನ್ನ ಆಟಾಡ್ತಾರೆ ಕುಣಿಸ್ತಾರೆ ನಿಮ್ಮನ್ನ ನಿಮ್ ತಲೆ ಮೇಲೆ ಕೂತ್ಕೊಳ್ತಾರೆ ಮತ್ತೆ ಇನ್ನೊಂದು ಅವರಿಗೆ ಅದರ ಬಗ್ಗೆ ಒಂದು ಜವಾಬ್ದಾರಿ ಬರುವುದಿಲ್ಲ ಈಗ ದುಡ್ಡು ಕೊಟ್ಟು ಕಲಿತೇವೆ ಅಂತ ತಕ್ಷಣ ಅಯ್ಯೋ ದುಡ್ಡು ವೇಸ್ಟ್ ಆಗುತ್ತಲ್ಲ ಹೌದು ಹಣ ಕೊಡ್ತೇವಲ್ಲ ಅಂತ ಹೇಳಿ ಹಣ ಕೊಡಲಿಲ್ಲ ಅಂತ ತಕ್ಷಣ ಫ್ರೀ ಅಂತ ತಕ್ಷಣ ಎಷ್ಟಾದರೂ ಅಷ್ಟೇ ಅದಕ್ಕೆ ಬೆಲೆ ಆದ್ರೆ ನನಗೇನು ಅಂದ್ರೆ ಯಾಕೆ ದುಡ್ಡು ತಗೊಳ್ತಾ ಇರಲಿಲ್ಲ ಅಂದ್ರೆ ಹಿರಿಯರು ಮಾಡಿಟ್ಟಿರೋ ಅದೊಂದು ಸೇವೆ ಅದನ್ನ ಉಪಯೋಗ ಮಾಡ್ಕೊಂಡು ನಾನು ಹಣ ಮಾಡ್ಕೊಳ್ಳಬೇಕಾದ ಅವಶ್ಯಕತೆ ನನಗಿಲ್ಲ ನನ್ನ ಜೀವನಕ್ಕೆ ದಾರಿ ತೋರಿಸಿದ್ದಾರೆ ದೇವರು ಆಗಿರುವಾಗ ಅದ್ರ ಮೂಲಕ ನನಗೆ ಹಣ ಮಾಡಬೇಕಾದಿಲ್ಲ ಆಮೇಲೆ ನಮ್ಮ ಟ್ರಸ್ಟ್ ಅಲ್ಲಿರೋರು ಅಂಡೆದಾತ ಪ್ರತಿಷ್ಠಾ ಟ್ರಸ್ಟ್ ಅಲ್ಲಿರೋರು ಒಬ್ರು ಹಿರಿಯರು ಹೇಳಿದ್ರು ಮೀಟಿಂಗ್ ಅಲ್ಲಿ ಇನ್ ಹೀಗೆ ಮಾಡೋದು ಸರಿಯಲ್ಲ ನೀನ ತಿಂಗಳಿಗೆ ಇಷ್ಟು ಫೀಸ್ ಅಂತ ತಗೊಳ್ಬೇಕು ಹಂಡೆ ಪ್ರತಿಷ್ಠಾನಕ್ಕೆ ಹಾಕಿ ನೀವು ಹಂಡೆದಾತ ಪ್ರತಿಷ್ಠಾನಕ್ಕೆ ಹಾಕಿ ನೀವು ತಗೊಳ್ಬೇಡಿ ಅದೊಂದು ಮುಂದುವರ್ಕೊಂಡು ಹೋಗ್ಲಿ ಅದ್ರ ನಂತರ ತಿಂಗಳಿಗೆ 250 ರೂಪಾಯಿ ಅಂತ ಬಂತು ಎಲ್ಲರೂ ಕೇಳುದು ನೀವೆಷ್ಟೊತ್ತು ಕ್ಲಾಸ್ ಮಾಡ್ತೀರಾ ಎಷ್ಟು ಕ್ಲಾಸ್ ಮಾಡ್ತೀರಾ ವಾರಕ್ಕೆ ಎಷ್ಟು ಕ್ಲಾಸ್ ಮಾಡ್ತೀರಾ ನಂಗೆ ನಗು ಬರ್ತಾ ಇತ್ತು ಬೇರೆ ಎಲ್ಲಾ ರೀತಿಯಿಂದ ಹಾಗಲ್ಲ ಇದು ನೀವು ಎಷ್ಟೊತ್ತು ಕಲಿತೀರಾ ಅಂತ ನನಗೆ ಬೇಕಾದ್ರು ಎಷ್ಟು ಗಂಟೆ ಮಾಡ್ತೀರಾ ಯಾವತ್ತು ಮಾಡ್ತೀರಾ ಪ್ರಶ್ನೆ ಅಲ್ಲ ಯಾವತ್ತು ಬರ್ತೀರಾ ಎಷ್ಟು ದಿನ ಬರ್ತೀರಾ ನಂದೇನ್ ಇಷ್ಟೊತ್ತೇ ಮಾಡ್ತೇನೆ ಅಂತ ನೀವು 3 ಗಂಟೆ ಕೂತ್ಕೊಂಡು ಆಸಕ್ತಿ ಇದೆ ಕೇಳ್ತೀರಾ ಹೇಳ್ಕೊಡ್ತೇನೆ ಎಷ್ಟೋ ಒಂದು 2-3 ಸ್ಟೂಡೆಂಟ್ಸ್ಗೆ ರಾತ್ರಿ 9 ಗಂಟೆ ಮೇಲೆ ಕ್ಲಾಸ್ ತಗೊಂಡದ್ದುಂಟು ರಾತ್ರಿ 12 ಗಂಟೆ ತನಕ ಅವರ ಸಮಯ ಸಂದರ್ಭ ಎಲ್ಲ ನೋಡಿಕೊಂಡು ಯಾಕೆಂದ್ರೆ ವಿದ್ಯೆ ಅನ್ನೋದು ಒಂದು ಹೇಳಿಕೊಡುವವರಿಗೂ ಆಸಕ್ತಿ ಇರಬೇಕು ಕಲಿಯುವವರಿಗೂ ಆಸಕ್ತಿ ಇರಬೇಕು ಆಗ ಮಾತ್ರ ಹೇಳಿಕೊಟ್ಟಿದ್ದಕ್ಕೆ ಸಾರ್ಥಕ ಬರುತ್ತೆ ಆ ರೀತಿ ಮನೋಭಾವನೆ ಇದೆ ಅಯ್ಯೋ ಏನು ಹೇಳ್ಕೊಡ್ತಾರೆ ಈಗಿನ ಪರಿಸ್ಥಿತಿ ಏನಾಗಿದೆ ನೋಡ್ತಾ ಇದ್ದೇನೆ ನನ್ನ ಇದರಲ್ಲಿ ಅನುಭವಕ್ಕೆ ಬಂದದ್ದು ಒಂದ್ ಹರಿಕತೆ ಕಲ್ತ್ಬಿಟ್ಟು ಸಭೆಯಲ್ಲಿ ಮಾಡ್ಬಿಟ್ರೆ ಸಾಕು ಎಲ್ಲ ಒಪ್ಕೊಂಡ್ ಬಿಡ್ತಾರೆ ಅದೇ ಅದು ಸ್ವಲ್ಪ ಬಿಗು ಮಾಡಿದೆ ಅವರು ಇನ್ನು 4 ಕಲಿಬೇಕಾಗಿದೆ ಅದ್ರ ಮೇಲೆ ನೀವು ಎಲ್ಲಿ ಬೇಕಾದ್ರೆ ಕಾರ್ಯಕ್ರಮ ಕೊಡ್ತೀವಿ ಅವ್ರು ಸ್ಟ್ಯಾಂಡರ್ಡ್ ಆಗಿದ್ದಾರೆ ಅಂತ ಅಂದ್ಮೇಲೆ ನಾನೇ ಬಿಡ್ತೇನೆ ಎಲ್ಲಿ ಬೇಕಾದ್ರೂ ಮಾಡಿ ಅಂತ ಅಷ್ಟರ ತನಕ ನಾನು ಒಪ್ಪಿಗೆ ಕೊಡೋದಿಲ್ಲ ಬೇರೆ ಎಲ್ಲಿಯೂ ಮಾಡಲಿಕ್ಕೆ ಆ ರೀತಿ ಸ್ವಲ್ಪ ಕಂಡೀಷನ್ ಆಗಲಿಷನ್ ಕೆಲವರಿಗೆ ಕಷ್ಟ ಆಯ್ತದೆ ಅಂದ್ರೆ ಈಗಿನ ಜನರೇಷನ್ ಹಾಗೆ ಆಗಿದೆ ಅದು ತಪ್ಪು ಅಂತ ಹೇಳಿಕಾಗಲ್ಲ ಸರಿ ಅಂತ ಹೇಳಿಕಾಗಲ್ಲ ನಮ್ಗೆ ಅದು ಕುತ್ತಿಗೆಗೆ ಬರುತ್ತೆ ಅಷ್ಟೇ ಹೇಳಿಕೊಡುವವರಿಗೂ ಕುತ್ತಿಗೆಗೆ ಬರುತ್ತೆ ಈ ರೀತಿ ಮುಂದುವರ್ಕೊಂಡು ಹೋಗ್ತಾ ಇದೆ ಕೊನೆಯದಾಗಿ ನಿಮ್ದು ಒಂದು ಹಾಡು ನಮ್ಮ ವೀಕ್ಷಕರಿಗೆ ಕೇಳಿಸ್ತೀರ ಅಂದ್ರೆ ನಮ್ಮ ತಂದೆಯವರು 5000 ದೇವ್ರ ನಾಮಗಳನ್ನು ರಚನೆ ಮಾಡಿದ್ದಾರೆ ವೇದವ್ಯಾಸ ಅಂತ ಅಂಕಿದ್ದಾರೆ ಅಜ್ಜನವರು ಮಾಡಿದ್ದಾರೆ ಹನುಮನೀಯ ಅಂತ ಅಂಕಿದ್ದಲ್ಲಿ ಈಗ ನಮ್ಮ ತಂದೆಯವರು ರಚನೆ ಮಾಡಿದ ಒಂದು ಹಾಡನ್ನು ಹೇಳ್ತೇನೆ ಮಂತ್ರಾಲಯ ಗುರುವೇ ಮಂತ್ರಾಲಯ ಗುರುವೇ ನಾನಿನ್ನ ಪಾದಗಳ ಬಳಿ ಬರುವೇ ಮಂತ್ರಾಲಯ ಗುರುವೇ ನಾನಿನ್ನ ಪಾದಗಳ ಬಳಿ ಬರುವೇ ಗುರುವೇ ಮಂತ್ರಾಲಯ ಗುರುವೇ ಯಂತ್ರೋದ್ಧಾರಕ ಯಂತ್ರೋದ್ಧಾರಕ ಮಂತ್ರದೀಪಿಕಾ ಮಂತ್ರಾಲಯ ಗುರುವೇ ನಾನಿನ್ನ ಪಾದಗಳ ಬಳಿ ಬರುವೆ ಮಂತ್ರಾಲಯ ಗುರುವೇ ದಾಸ ಜನರ ಪ್ರಿಯ ವೇದವ್ಯಾಸನ ದಾಸ ಜನರ ಪ್ರಿಯ ವೇದವ್ಯಾಸನ ದಾಸ ಅಗ್ರಣಿ ಗುರುವೇ ಗುರುವೇ ದಾಸ ಅಗ್ರಣಿ ಗುರುವೇ ಗುರುವೇ ಮಂತ್ರಾಲಯ ಗುರುವೇ ನಾನಿನ್ನ ಪಾದಗಳ ಬಳಿ ಬರುವೇ ಗುರುವೇ ಮಂತ್ರಾಲಯ ಗುರುವೇ ಇಲ್ಲಿ ತನಕ ಬಂದು ಹರಿಕತೆ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ರಿ ಹಾಗೂ ನಿಮ್ಮ ಒಂದು ಸುಮಧುರ ಕಂಠದಿಂದ ಒಂದು ಹಾಡನ್ನು ಕೂಡ ನಮ್ಮ ವೀಕ್ಷಕರಿಗೆ ಕೇಳ್ತಿದ್ದೀರಿ ಅದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು
ತುಂಬಾ ಸಂತೋಷ ಆಯಿತು ನನಗೂ ಕೂಡ ಯಾಕೆಂದ್ರೆ ನಿಮ್ಮಂತ ದೂರದರ್ಶನದಿಂದ ಕರ್ಸಿ ನಮಗೆ ಈ ಒಂದು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಾಗ ಮಾತ್ರ ಇದು ಸ್ವಲ್ಪ ಬೆಳಕಿಗೆ ಬರಲಿಕ್ಕೆ ಸಾಧ್ಯತೆ ಇದೆ ಯಾಕೆಂದ್ರೆ ನಮ್ಮದು ದಾಸಪುರ ಇತಿಹಾಸ ತುಂಬಾ ಉಂಟು ಅದನ್ನ ಹೇಳಿಕೆ ಈಗ ಸಮಯ ಸಾಲದು ಯಾಕೆಂದ್ರೆ ಒಂದಿನಲ್ಲ ಒಂದು ತಿಂಗಳು ಹೇಳಿದ್ರು ಸಾಲದಷ್ಟು ಇತಿಹಾಸಗಳು ಉಂಟು ಆದ್ರೆ ಸೂಕ್ಷ್ಮದಲ್ಲಿ ಎಲ್ಲವನ್ನ ಹೇಳಿಕೆ ಒಂದು ಅನುವು ಮಾಡಿಕೊಟ್ರ ನೀವು ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ಸಂತೋಷ ಆಯಿತು ನನಗೆ ಇಲ್ಲಿ ಕರ್ಸಿ ಮಾಡಿಸಿದಕ್ಕೆ ಇದು ನಾಲ್ಕು ಜನಕ್ಕೆ ತಿಳಿದು ವಿಷಯ ತಿಳಿದು ಹರಿಕತೆ ಬಗ್ಗೆ ಇನ್ನು ಹೆಚ್ಚಿನ ಒಲವು ತೋರಿಸಿ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಎಲ್ಲ ವೀಕ್ಷಕರ ಬಳಿಯೂ ಕೇಳ್ಕೊಳ್ತೇನೆ ನಾನು ನಿಮ್ಮ ಶಿಷ್ಯ ಪರಂಪರೆಯು ಕೂಡ ಜಾಸ್ತಿ ಆಗಲಿ ಈ ಕಾರ್ಯಕ್ರಮದ ಮೂಲಕ ಖಂಡಿತ ಆಗಲೇಬೇಕು ಯಾಕೆಂದ್ರೆ ಉಡುಪಿಯಿಂದ್ರೆ ಹರಿಕತೆಗೆ ಒಂದು ಕೇಂದ್ರ ಹರಿಕತಾ ಕೇಂದ್ರ ಅಂತ ಅನ್ಸ್ಕೊಳ್ಬೇಕು ಅಂತ ನನಗೆ ಆಸೆ ಇದೆ ಅದು ಶ್ರೀಗಳವರ ಬಗ್ಗೆ ಬಳಿ ಎಲ್ಲ ಹೇಳಿದ್ದೇನೆ ಫಲವಾರ ಮಠದ ಶ್ರೀಗಳ ಹತ್ರ ಹೇಳಿದ್ದೀನಿ ಅವರು ಪ್ರೋತ್ಸಾಹ ಕೊಟ್ಟಿದ್ದಾರೆ ಈಗ ಅದ್ಮಾರು ಶ್ರೀಗಳು ಪರ್ಯಾಯ ಶ್ರೀಗಳು ಕೂಡ ಈ ಕಾರ್ಯಕ್ರಮಕ್ಕೆಲ್ಲ ಈ ದಾಸ ಪರಂಪರೆ ಬಂದಿದ್ದಾರೆ ಇದಕ್ಕೆಲ್ಲ ನಾವು ಪ್ರೋತ್ಸಾಹ ಕೊಡ್ತೇವೆ ಅಂತ ಹೇಳಿದ್ದಾರೆ ಪ್ರಾರಂಭ ಮಾಡ್ತಾ ಇದ್ದಾರೆ ಕೊಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ ಆಗತ್ತೆ ನಮ್ಮ ಉಡುಪಿ ನಮ್ಮನ್ನು ಬಿಡೋದಿಲ್ಲ ನಾವು ಉಡುಪಿನ ಬಿಡೋದಿಲ್ಲ ಅಷ್ಟೇ ನನಗೆ ವೀಕ್ಷಕರೇ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ ಧನ್ಯವಾದಗಳು